ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಬ್ಯೂಟಿ ಸ್ಟೈ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಯಾವ್ದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇವತ್ತು ನಾನು ಯಾವ ಓಮ್ ರೆಮಿಡಿನೂ ನಿಮ್ಮ ಬಗ್ಗೆ ಮೀನ್ಸ್ ಅಂದರೆ ನಿಮಗೆ ತೋರಿಸ್ತಾ ಇಲ್ಲ. ಸೊ ಇವತ್ತು ನಾನು ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ನಾನು ವೀಕೆಂಡ್ ಸ್ಕಿನ್ ಕೇರ್ ಮೀನ್ಸ್ ಅಂದರೆ ನಾನು ಮನೇಲಿ ಮಾಡ್ಕೊಳೋಂಥ ವೀಕೆಂಡಲ್ಲಿ ಫೇಷಿಯಲ್ ಬಗ್ಗೆ ಅದನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾವುದು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವೀಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ವೀಡಿಯೋಸ್ನ ಶೇರ್ ಮಾಡಿ. ಸೊ ಇವತ್ತು ನಾನು ಫೇಷಿಯಲ್ ಮಾಡ್ಕೊಳೋದ್ರಿಂದ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗೆ ನೀವು ಕೂಡ ಯೂಸ್ಫುಲ್ ಅನ್ಸಿದ್ರೆ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಫಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ಡಿಸ್ಟರ್ಬ್ ಮಾಡ್ದಂಗೆ ನಿಮ್ಮ ಹೇರ್ಸ್ನೆಲ್ಲ ನೀಟಾಗಿ ಬನ್ ಮಾಡಿ. ಇಷ್ಟ ಇರೋರು ಹೇರ್ ಬ್ಯಾಂಡ್ ಹಾಕೋಬೋದು. ಸೊ ನನಗೆ ಇಷ್ಟ ಇಲ್ಲ, ನಾನು ಹೇರ್ ಬ್ಯಾಂಡ್ ಹಾಕೋಣಲ್ಲ. ಸೊ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಆಗಿರುತ್ತೆ. ಸೊ ನಾನು ಕ್ಲೆನ್ಸಿಂಗಿಗೋಸ್ಕರ ಹಾಲು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮೊಸರು ತೊಗೋಬೋದು, ಇಲ್ಲ ಕ್ಲೆನ್ಸರ್ನಾದರೂ ಯೂಸ್ ಮಾಡ್ಬೋದು. ಹಾಲಲ್ಲಿ ಲ್ಯಾಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸ್ ಇದ್ದರೆ ರಿಮೂವ್ ಮಾಡಿ ನ್ಯೂ ಸೆಲ್ಸ್ನ ಮೀನ್ಸ್ ಅಂದರೆ ನ್ಯೂ ಸೆಲ್ಸ್ ಬರೋದಕ್ಕೆ ಹೆಲ್ಪ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಕ್ಲೆನ್ಸರ್ಗೆ ಹಾಲನ್ನೇ ಯೂಸ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ನೀವು ಒಂದು 5 ಮಿನಿಟ್ಸ್ ಆದರೂ ನೀಟಾಗಿ ಕ್ಲೆನ್ಸ್ ಮಾಡಿ. ಸೊ ಕ್ಲೆನ್ಸ್ ಮಾಡಾದಮೇಲೆ ಸೆಕೆಂಡ್ ಸ್ಟೆಪ್ ಸ್ಟೀಮ್ ತೊಗೊಳ್ಳಿ. ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಾದರೂ ತೊಗೋಬೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಮಾಮೂಲಿ ಪಾತ್ರೆಯಲ್ಲೇ ಸ್ಟೀಮ್ ತೊಗೋತೀನಿ. ಇದಕ್ಕೆ ಪಿಂಚ್ ಆಫ್ ಟರ್ಮರಿಕ್ ಹಾಕ್ತೀನಿ, ಯಾಕೆಂದರೆ ಟರ್ಮರಿಕ್ಕಲ್ಲಿ ಆ್ಯಂಟಿ ಆ್ಯಸಿಡ್ ಇರೋದ್ರಿಂದ ಸೊ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಮೀನ್ಸ್ ಅಂದರೆ ಡೆಡ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕಾಗಿರ್ಬೋದು. ಆ್ಯಂಡ್ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಇರೋದರಿಂದ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ 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 ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಒಂದು 10 ಮಿನಿಟ್ಸ್ ಆದರೂ ಸ್ಟೀಮ್ ತೊಗೊಳ್ಳಿ, ಯಾಕೆಂದರೆ ಸ್ಟೀಮ್ ತೊಗೊಳೋದ್ರಿಂದ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಬರುತ್ತೆ. ಸೊ ಈ ಥರ ಬೆವರು ಬರೋ ಥರ ಸ್ಟೀಮ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ ಆಗಿರುತ್ತೆ. ಸ್ಕ್ರಬ್ ನಾನು ಬಯೋಟಿಕ್ ಬಯೋ ಪಪ್ಪಾಯ ಟ್ಯಾನ್ ರಿಮೂವಲ್ ಸ್ಕ್ರಬ್ ತೊಗೊಂಡಿದ್ದೀನಿ. ಇದು ನನ್ನ ಸೆಕೆಂಡ್ ಬಾಟಲ್, ಒಂದು ಬಾಟಲ್ ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಸೊ ಇದರಲ್ಲಿ ಏನೇನಪ್ಪ ಇದೆ ಅಂತ ಅಂದರೆ ಪಪ್ಪಾಯ ಫ್ರೂಟ್ ಮತ್ತು ಸೀಡ್ಸ್ ಇದೆ ಇದರಲ್ಲಿ, ಮೆಂತೆ ಸೀಡ್ಸ್ ಇದೆ, ಮತ್ತು ನೀಮ್ ಬಾರ್ಕ್ ಇದೆ. ಹೀಗೆ ನಮ್ಮ ಸ್ಕಿನ್ಗೆ ಬೇಕಾಗಿರೋ ಅಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಬಯೋಟಿಕ್ ಬಯೋ ಪಪ್ಪಾಯ ಅದನ್ನ ಟ್ಯಾನ್ ರಿಮೂವಲ್ ಸ್ಕ್ರಬ್ನ ಮಾಡಿದ್ದಾರೆ. ಅಟ್ಲೀಸ್ಟ್ ನೀವು ಒಂದು 15 ಮಿನಿಟ್ಸ್ ಆದರೂ ನೀಟಾಗಿ ಸ್ಕ್ರಬ್ ಮಾಡಿ. ಇದರಿಂದ ಅಂದರೆ ತುಂಬ ಹೆವಿಯಾಗಿ ಮಾಡಬಾರ್ದು, ತುಂಬ ಲೈಟಾಗಿ ಮಾಡಬೇಕು. ಸೊ ಇದರಿಂದ ವೈಟೆಡ್ಸ್ ಬ್ಲ್ಯಾಕೆಡ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ತುಂಬ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ವಾಶ್ ಆಫ್ ಮಾಡ್ತೀನಿ. ಸೊ ನಿಮ್ಮ ಮುಂದೆ ತೋರಿಸ್ತೀನಿ ವಾಶ್ ಮಾಡಿ ಕೂಡ. ಸೊ ನೀಟಾಗಿ ನೋಡ್ಬೋದು ಎಷ್ಟು ಕ್ಲಿಯರ್ ಅಂತ ಅನಿಸ್ತಿದೆ. ನಂಗೆ ತುಂಬ ಇಷ್ಟ ಆಗುತ್ತೆ ಬಯೋಟಿಕ್ ಬಯೋ ಪಪ್ಪಾಯ. ಸೊ ಇದಾದಮೇಲೆ ಫೇಸ್ ಮಾಸ್ಕ್ ಹಾಕೋಬೇಕು. ಫೇಸ್ ಮಾಸ್ಕ್ಗೆ ನಾನು ಬಂದು ಗುಡ್ ವೈಬ್ಸ್ ಅವ್ರದ್ದು ಪಪ್ಪಾಯ, ಅದು ಗ್ಲೋ ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ. ಸೊ ಇದು ಅಷ್ಟೇ ಫ್ರೆಂಡ್ಸ್, ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ಯೂಸ್ ಮಾಡಿದ್ದಾರೆ, ವಿತ್ ಇದು ಪ್ಯಾರಬಿನ್ ಫ್ರೀ ಕೂಡ ಹೌದು. ಸೊ ನನಗೆ ನಾನೊಂದು 2-3 ಟೈಮ್ಸ್ ಯೂಸ್ ಮಾಡಿದ್ದೀನಿ, ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಫೇಸಲ್ಲಿ ಟ್ಯಾನ್ ಇದ್ದರೂ ಕೂಡ ಅದು ಕೂಡ ರಿಮೂವ್ ಆಗುತ್ತೆ. ಡಲ್ ಸ್ಕಿನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಒಂದು 20 ಮಿನಿಟ್ಸ್ ಆದಮೇಲೆ ವಾಶ್ ಆಫ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ನನ್ನ ಸ್ಕಿನ್ ಕ್ಲಿಯರ್ ಅನ್ನಿಸ್ತಿದೆ ಮತ್ತು ತುಂಬ ಲಿಟ್ರಲಿ ಬ್ರೈಟ್ನೆಸ್ ಅನ್ನಿಸ್ತಿದೆ. ಸೊ ನಾನು ಫೇಷಿಯಲ್ ಮಾಡಿದ್ದೀನಲ್ವ, ಫೇಷಿಯಲ್ ಮಾಡಾದಮೇಲೆ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ನೀವು ಬೇಕಾದರೆ ಮಾಯಿಶ್ಚರೈಸರ್ ಆದರೂ ಅಪ್ಲೈ ಮಾಡ್ಬೋದು, ಇಲ್ಲ ಅಲವಿರ ಜೆಲ್ ಆದರೂ ಕೂಡ ಯೂಸ್ ಮಾಡ್ಬೋದು. ಸೊ ನನಗೆ ಅಲವಿರ ಜೆಲ್ ಯೂಸ್ ಮಾಡಬೇಕನ್ನಿಸ್ತು. ಸೊ ನಾನು ಅದಕ್ಕೆ ಅಲವಿರ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸು ಕೂಡ ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿರ್ತಾರೆ. ನಿಮಗೆ ಬೇಕು ಅಂತಂದರೆ ಈ ಪ್ರಾಡಕ್ಟ್ನ ಬೈ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅಷ್ಟೇ ಫ್ರೆಂಡ್ಸ್, ಆದಷ್ಟು ಫೇಷಿಯಲ್ನ ಒಂದು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಆದರೂ ಮಾಡ್ಕೋತಾ ಇರಿ. ಆ್ಯಂಡ್ ಮಾಯಿಶ್ಚರೈಸ್ ಎವ್ರಿ ಡೇ ಯೂಸ್ ಮಾಡಿ ಅಂತ ಹೇಳ್ತೀನಿ, ಡೇ ಆ್ಯಂಡ್ ನೈಟ್. ಸೊ ಸ್ಕಿಪ್ ಮಾಡಬೇಡಿ. ನಮ್ಮದು ಮಾಯಿಶ್ಚರೈಸ್ ಹಚ್ಕೊಂಡ್ರೆ ಏನಪ್ಪ ಬೆನಿಫಿಟ್ ಅಂದರೆ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಿಂಕಲ್ಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಗರ್ಲ್ಸ್ ಯಾವಾಗಲೂ ಬ್ಯೂಟಿಫುಲ್ ಆಗಿರಿ. ಆ್ಯಂಡ್ ಅದನ್ನು ಟೇಕ್ ಕೇರ್. ಬಾಯ್.